ನಮಸ್ಕಾರ ಗೆಳೆಯರೇ, ನಾವು ಈ ದಿನ June 2017 ಡೇಟ್ ವೈಸ್ ಆಗಿ ಪ್ರತಿ ದಿನಾಂಕದಲ್ಲಿ ನಡೆದಂತಹ ಘಟನೆಗಳನ್ನು ನೋಡ್ತಾ ಹೋಗುವ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ GK ಕ್ವಶನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಮಾಡಬಹುದಾದಂತಹ ಸಂಭವನೀಯಾದಂತಹ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡುವ. ಮುಖ್ಯವಾಗಿ June 16 and 17 ತಾರೀಕಿನಂದು ನಡೆದಂತಹ ಘಟನೆಗಳು, ಅಂದರೆ ಇದು GK ಕ್ವಶನ್ ಅನ್ನು ತೆಗಿಲಿಕ್ಕೆ GK ಕ್ವಶನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥದ್ದು. June 16 and 17 ರೈಲು ಅಪಘಾತ ತಡೆ ಅತ್ಯಾಧುನಿಕ ವ್ಯವಸ್ಥೆ. ರೈಲು ಅಪಘಾತಗಳನ್ನು ತಪ್ಪಿಸುವ ಸಲುವಾಗಿ ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಬಳಸುವ ರೈಲು ರಕ್ಷಣೆ ಮತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಟ್ರೈನ್ ಪ್ರೊಟೆಕ್ಷನ್ ಆ್ಯಂಡ್ ವಾರ್ನಿಂಗ್ ಸಿಸ್ಟಮ್ ದೇಶದಲ್ಲಿ ಪರಿಚಯಿಸಲಾಯಿತು ಮತ್ತು ಇಸ್ರೇಲ್ನ ಗ್ರಾಸ್ಮನ್ಗೆ ಬೂಕರ್ ಪ್ರಶಸ್ತಿ. ಈ ಬಾರಿಯ ಪ್ರತಿಷ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯು ಇಸ್ರೇಲ್ ಬರಹಗಾರ ಡೇವಿಡ್ ಗ್ರಾಸ್ಮನ್ ಅವರ ಎ ಹಾರ್ಸ್ ವಾಕ್ಸ್ ಇಂಟು ಎ ವಾರ್ ಎಂಬ ಕಾದಂಬರಿಗೆ ಇಸ್ರೇಲ್ನ ಗ್ರಾಸ್ಮನ್ ಬೂಕರ್ ಪ್ರಶಸ್ತಿಯನ್ನು ನೀಡಲಾಯಿತು. ಕೇಂದ್ರ ಸಾಮೂಹಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಕರ್ನಾಟಕದಲ್ಲಿ ಮೊದಲ ಹಂತವಾಗಿ ಉಡುಪಿ, ಗದಗ್, ಚಿಕ್ಕಮಗಳೂರು, ಹಾವೇರಿ, ಮೈಸೂರು ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮುಂಬೈ ಸರಣಿ ಬಾಂಬ್ ಸ್ಫೋಟ 24 ಬಳಿಕ ತೀರ್ಪು. ನಂತರ ಅಂತಾರಾಷ್ಟ್ರೀಯ ಸಾಗರ ಕಾನೂನು ನ್ಯಾಯಾಧೀಕರಣಕ್ಕೆ ನೀರು. ಅಂತಾರಾಷ್ಟ್ರೀಯ ಸಾಗರ ಕಾನೂನು ನ್ಯಾಯಾಧೀಕರಣ ನ್ಯಾಯಮೂರ್ತಿಯಾಗಿ ಕಾನೂನು ತಜ್ಞೆ ನೀರು ಚಡ ಆಯ್ಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಸಾಗರ ಕಾನೂನು ನ್ಯಾಯಾಧೀಕರಣಕ್ಕೆ ನೀರು ಚಡ ಅವರು ಇವರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಿಧನರಾದ PS ಭಗವತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಇವರು ಕಾನೂನು ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ. June 18 and 19 ನಡೆದಂತಹ ಘಟನೆಗಳು. June 18 and 19, 2017 ಕಪ್ಪು ಹಣದ ಒಪ್ಪಂದ. ಭಾರತ ಸೇರಿದಂತೆ 40 ರಾಷ್ಟ್ರಗಳ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಸ್ವಯಂಚಾಲಿತ ವಿನಿಮಯ ವ್ಯವಸ್ಥೆಯಡಿ ತರುವ ಒಪ್ಪಂದವನ್ನು ಸ್ವಿಟ್ಜರ್ಲೆಂಡ್ June 16 ಅನುಮೋದಿಸಿದೆ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅನುತ್ಪಾದಕ ಆಸ್ತಿ ಮತ್ತು ಬ್ಯಾಂಕ್ಗಳು. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಒಟ್ಟಾರೆ ಅನುತ್ಪಾದಕ ಆಸ್ತಿಯ ಮೊತ್ತ 6.06 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಶೇಕಡ 25% ಪಾಲು ಕೇವಲ 12 ಖಾತೆಗಳದ್ದೇ ಆಗಿದೆ ಎಂದು ನಂಬಲಾಗಿದೆ. ಭಾರತದ ಕಚ್ಚಾ ಇಂಧನ ತೈಲ ಶುದ್ಧೀಕರಣಕ್ಕೆ ಬೃಹತ್ ಘಟಕ. ಜಗತ್ತಿನ ಅತಿ ದೊಡ್ಡ ಇಂಧನ ತೈಲ ಶುದ್ಧೀಕರಣ ಮತ್ತು ಪೆಟ್ರೋಲ್ ಕೆಮಿಕಲ್ ಘಟಕ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಕಚ್ಚಾ ಇಂಧನ ತೈಲ ಶುದ್ಧೀಕರಣ ಬೃಹತ್ ಘಟಕ ಇದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಜರ್ಮನ್ ಅನ್ನು ಒಗ್ಗೂಡಿಸಿದ ಮಾಜಿ ಪ್ರಧಾನಿ ಹೆಲ್ಮಟ್ ಕೋಲ್ ನಿಧನರಾಗಿದ್ದಾರೆ. ಇವರು ಜರ್ಮನ್ ದೇಶವನ್ನು ಒಗ್ಗೂಡಿಸಿದಂತಹ ಮಾಜಿ ಪ್ರಧಾನಿಯಾಗಿದ್ದರು. ಇವರು ಹೆಲ್ಮಟ್ ಕೋಲ್ ಅವರು ನಿಧನರಾಗಿದ್ದಾರೆ. ಮತ್ತು ನಿರ್ದೇಶಕ ಜಾನ್ ಜಿ ಅವಿಡ್ಸನ್ ನಿಧನರಾಗಿದ್ದಾರೆ. ಹಾಲಿವುಡ್ ಜನಪ್ರಿಯ ರಾಕಿ ಚಿತ್ರದ ನಿರ್ದೇಶಕರಾದಂತಹ ಜಿ ಅವಿಡ್ಸೆನ್ 81 ಕಿಬ್ಬೊಟ್ಟೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಇವರು June 17 ನಿಧನರಾಗಿದ್ದಾರೆ. ಇವರು ಹಾಲಿವುಡ್ ಜನಪ್ರಿಯ ನಿರ್ದೇಶಕರಾಗಿದ್ದರು. ಸಾಕ್ ಪಟ್ಟಿಯಲ್ಲಿ 5 ರಾಜ್ಯಗಳು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಸುಧಾರಣೆ ಮಾಡುವ ಮೂಲಕ ಮಾದರಿ ರಾಜ್ಯಗಳನ್ನು ನಿರ್ಮಿಸುವ ಸಾತ್ ಮೀನ್ಸ್ SATH ಸುಟೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫರಿಂಗ್ ಹ್ಯೂಮನ್ ಕ್ಯಾಪಿಟಲ್. ಈ ಯೋಜನೆಯಡಿಯಲ್ಲಿ ಜಾರಿಯ ನೀತಿಯ ಆಯೋಜನೆ 5 ರಾಜ್ಯಗಳ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದೆ. ಅವುಗಳಲ್ಲಿ ಕರ್ನಾಟಕವು ಸ್ಥಾನ ಪಡೆದಿದೆ. ನೀತಿ ಆಯೋಗಕ್ಕೆ ರಾಮನಾಥ್ ರಮಣ್ ಅವರು ಹೊಸ ನಿರ್ದೇಶಕರಾಗಿ
2017 ಜೂನ್ ಇದರ ಪ್ರಕಾರ ಆಯ್ಕೆಯಾಗಿದ್ದಾರೆ. ಪಿ ಎನ್ ಭಗವತಿ ನಿಧನ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನುವ ನೂತನ ನ್ಯಾಯ ಪರಿಕಲ್ಪನೆಯನ್ನು ಬರೆದಿರುವ ನ್ಯಾಯಮೂರ್ತಿ ಪಿ ಎನ್ ಭಗವತಿಯವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಶ್ರೀಕಾಂತ್ ಮುಡಿಗೆ ಇಂಡೋನೇಷ್ಯಾ ಪ್ರಶಸ್ತಿ. ಏಕಪಕ್ಷೀಯ ನಿರ್ವಹಣೆ ತೋರಿದ ಭಾರತದ ಅಗ್ರ ಶಟ್ಲರ್ ಕಿಡಂಬಿ ಶ್ರೀನಾಥ್ ಇಂಡೋನೇಷ್ಯಾ ಓಪನ್ ಸೂಪರ್ ಸೀರಿಯಸ್ ಪ್ರೀಮಿಯಂ ಲೀಗ್ನಲ್ಲಿ ಬ್ಯಾಡ್ಮಿಂಟನ್ ಟೂರ್ನಿಯ ಚಾಂಪಿಯನ್ ಆಗಿದ್ದಾರೆ. ಶ್ರೀಶಾಂತ್ಗೆ ಇಂಡೋನೇಷ್ಯಾ ಪ್ರಶಸ್ತಿ. ಜೂನ್ 20, 2017 ನಡೆದಂತಹ ಘಟನೆ. ಲಾರ್ಡ್ ಲಾಕ್ ಹಿಡ್ ಟಾಟಾ ಐತಿಹಾಸಿಕ ಒಪ್ಪಂದ. ಭಾರತದಲ್ಲಿ ಅತ್ಯಾಧುನಿಕ F-16 Block 70 ಯುದ್ಧ ವಿಮಾನಗಳನ್ನು ಜಂಟಿಯಾಗಿ ತಯಾರಿಸುವ ಸಂಬಂಧ ಟಾಟಾ ಸಮೂಹ ಮತ್ತು ಅಮೆರಿಕದ ವೈಮಾಂತರಿಕ್ಷ ದೈತ್ಯ ಸಂಸ್ಥೆಯಾದಂತಹ ಲಾಕ್ ಹಿಡ್ ಮಾರ್ಟಿನ್ ಏರೋನಾಟಿಕ್ ಇವರು ಜೂನ್ 19 ಒಪ್ಪಂದ ಮಾಡಿಕೊಂಡಿದ್ದಾರೆ. ಯುವಜನ ಲಿಂಗಾನುಪಾತ. ಕೇಂದ್ರ ಸಾಂಖ್ಯಿಕ ಕಚೇರಿ ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಭಾರತ ಯುವಜನತೆ 2017 ಎಂಬ ವರದಿ ಪ್ರಕಾರ ದೇಶದ ಯುವಜನರಲ್ಲಿ ಲಿಂಗಾನುಪಾತ ಸತತವಾಗಿ ಕುಸಿಯುತ್ತಿದೆ. 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ 900 ಇದೆ ಎಂದು ಈಗ ಪ್ರಸ್ತುತವಾಗಿ ಅಂದಾಜಿಸಲಾಗಿದೆ. ಮೊದಲ ಬ್ರಿಕ್ಸ್ ಗೇಮ್ಸ್ 2017 ಎಲ್ಲಿ ನಡೆಯಿತು? ಮೊದಲ ಬ್ರಿಕ್ಸ್ ಗೇಮ್ಸ್ 2017 ಇದು ಎಲ್ಲಿ ನಡೆಯಿತು? ಚೀನಾದಲ್ಲಿ ನಡೆದಿದೆ. ಜೂನ್ 21, 22 ನಡೆದಂತಹ ಘಟನೆ. ಪರಿಸರ ರಕ್ಷಣೆ 75ನೇ ಸ್ಥಾನದಲ್ಲಿ ಭಾರತ. ಬ್ರಿಟನ್ ಮೂಲದ ಮಿನಿ ಸೂಪರ್ ಮಾರ್ಕೆಟ್ ಸಂಸ್ಥೆ ನಡೆಸಿದ ಒಂದು ಸಮೀಕ್ಷೆಯ ಪ್ರಕಾರ ಭಾರತ ಪರಿಸರ ರಕ್ಷಣೆಯಲ್ಲಿ 75ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೆಲೆಬ್ರೇಟಿಂಗ್ ಯೋಗ ಮೊಬೈಲ್ ಆ್ಯಪ್ ಚಾಲನೆ. ಇದನ್ನು ಯೋಗವನ್ನು ಉತ್ತೇಜಿಸಲು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸೆಲೆಬ್ರೇಟಿಂಗ್ ಯೋಗ ಎಂಬ ಹೊಸ ಆ್ಯಪನ್ನು ಜಾರಿಗೊಳಿಸಿದೆ. ಅಂತಾರಾಷ್ಟ್ರೀಯ ರಸ್ತೆ ಸಾರಿಗೆ ಒಕ್ಕೂಟಕ್ಕೆ ಭಾರತ ಸೇರ್ಪಡೆ. ಅಂತಾರಾಷ್ಟ್ರೀಯ ರಸ್ತೆ ಸಾರಿಗೆ ಒಕ್ಕೂಟ ವ್ಯವಸ್ಥೆ 71ನೇ ರಾಷ್ಟ್ರವಾಗಿ ಸೇರುವ ವಿಷಯವನ್ನು ಭಾರತ ಜೂನ್ 19 ಇದನ್ನು ಸೇರಿಸಿಕೊಳ್ಳಲಾಗಿದೆ. 71ನೇ ರಾಷ್ಟ್ರವಾಗಿ ಅಂತಾರಾಷ್ಟ್ರೀಯ ರಸ್ತೆ ಸಾರಿಗೆ ಒಕ್ಕೂಟಕ್ಕೆ ಭಾರತವನ್ನು ಸೇರಿಸಲಾಗಿದೆ. ಪ್ಲಾಸ್ಮಾ ಭೌತಶಾಸ್ತ್ರಜ್ಞ ಕೃಷ್ಣರಾವ್ ನಿಧನ. ಭಾರತೀಯ ಪರಮಾಣು ಸಮ್ಮೇಳನ ರಿಯಾಕ್ಟರ್ ಸಂಶೋಧನಾ ಕಾರ್ಯಕ್ರಮದ ಪಿತಾಮಹ ಎಂದೇ ಹೆಸರಾಗಿದ್ದ ಪ್ರೊಫೆಸರ್ ಪ್ರದ್ಯುಮ್ನ ಕೃಷ್ಣರಾವ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಪ್ಲಾಸ್ಮಾ ಭೌತಶಾಸ್ತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದವರಾಗಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಯೋಗ ದಿನ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿಶ್ವಸಂಸ್ಥೆಯಲ್ಲಿ ಅಂಚೆ ಚೀಟಿ ಬಿಡುಗಡೆಗೊಳಿಸಿದೆ. ವಿಶ್ವದಲ್ಲಿರುವ ವೈವಿಧ್ಯಮಯ ರಾಷ್ಟ್ರ ಜನಾಂಗಗಳ ಒಳಿತಿಗಾಗಿ ಜಲಕ್ಕೆ ಪೂಜೆ ನೆರವೇರಿಸುವ ಮೂಲಕ ಯೋಗ ದಿನವನ್ನು ಆರಂಭಿಸಲಾಯಿತು. ಲುವಾಂಡಾ ವಿಶ್ವದ ದುಬಾರಿ ನಗರ. ಪ್ಯಾರಿಸ್ ಅಂಗೋಲಾದ ರಾಜಧಾನಿಯಾದಂತಹ ಲುವಾಂಡಾ ಜಗತ್ತಿನಲ್ಲೇ ಅತ್ಯಂತ ದುಬಾರಿ ನಗರ ಎಂದು ಮೆರ್ಸನ್ ಕನ್ಸಲ್ಟಿಂಗ್ ಗ್ರೂಪ್ ನಡೆಸಿದ 23ನೇ ವಾರ್ಷಿಕ ಸಮೀಕ್ಷೆಯಲ್ಲಿ ಇದನ್ನು ತಿಳಿಸಲಾಗಿದೆ. ಮುಖ್ಯ ಕೋಚ್ ಹುದ್ದೆಗೆ ಅನಿಲ್ ಕುಂಬ್ಳೆ ರಾಜೀನಾಮೆ. ಕಳೆದ 1 ವರ್ಷದಿಂದ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚಿಂಗ್ ಆದಂತಹ ಅನಿಲ್ ಕುಂಬ್ಳೆ ಅವರು ರಾಜೀನಾಮೆ ನೀಡಿದ್ದಾರೆ. ನ್ಯೂಯಾರ್ಕ್ ಮದುವೆಯ ವಯೋಮಿತಿ 18ಕ್ಕೆ ಏರಿಕೆ. ಮದುವೆಯಾಗಲು ನಿಗದಿಪಡಿಸಿದ ವಯೋಮಿತಿಯನ್ನು ನ್ಯೂಯಾರ್ಕ್ ಸರ್ಕಾರ 16 ವಯಸ್ಸಿನಿಂದ 18ನೇ ವಯಸ್ಸಿಗೆ ಏರಿಕೆ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಯೋಗ ಡೇ 2017 ಧ್ಯೇಯವಾಕ್ಯ ಏನಾಗಿತ್ತು? ಇಂಟರ್ನ್ಯಾಷನಲ್ ಯೋಗ ಡೇ 2017 ಧ್ಯೇಯವಾಕ್ಯ ಯೋಗ ಫಾರ್ ಹೆಲ್ತ್. ನಂತರ ಜೂನ್ 23 ನಡೆದಂತಹ ಘಟನೆಗಳು. ಡೈಮರ್ ಭಾಷಾ ಅಣೆಕಟ್ಟೆ ನಿರ್ಮಾಣ. ಗಿಲ್ಗಿಟ್ ಬಾಲ್ಟಿಸ್ತಾನ್ ವಲಯದಲ್ಲಿರುವ ಸಿಂಧು ನದಿಗೆ ಡೈಮರ್ ಭಾಷಾ ಅಣೆಕಟ್ಟು
ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕನ್ನಡದ ಹೆಸರಾಂತ ಕವಿಯಾದಂಥ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಹಾಗೂ ಲೇಖಕಿ ಶಾಂತಿ ಕೆ ಅಪ್ಪಣ್ಣ ಅವರು 2017 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಥೆಗಾರ್ತಿ ಶಾಂತಿ ಕೆ ಅಪ್ಪಣ್ಣ ಅವರು ಮನಸ್ಸು ಅಭಿಸಾರಿಕೆ ಸಣ್ಣ ಕಥೆಗಳ ಪ್ರಸ್ತುತ ಸಾಲಿನ 2017 ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಮತ್ತು ಲಕ್ಷ್ಮೀನಾರಾಯಣ ಭಟ್ಟರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಜಪಾನ್ ಪರಿಸರ ಪ್ರಶಸ್ತಿ. ಭಾರತದ ಮೂಲದ ಕೃಷಿ ವಿಜ್ಞಾನಿ ಡಾಕ್ಟರ್ ಶ್ರೀಹರಿ ಪ್ರಕಾಶ್ ಚಂದ್ರಗಟ್ಟಿ ಅವರಿಗೆ ಜಪಾನ್ ಪರಿಸರ ಪ್ರಶಸ್ತಿ 2018 ಸಾಲಿನ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ವರ್ಷ ಯಾರು ಕಾರ್ನೆಲ್ ಮೆಡಲ್ ಆಫ್ ಫಿಲಾಥ್ರೋಪಿ ಗೌರವ ಪಡೆದರು? ಅಜಿಮ್ ಪ್ರೇಮ್ಜಿ. ಭಾರತದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಆನೆಗಣತಿ ನಡೆಯುತ್ತದೆ? ಪ್ರತಿ 5 ವರ್ಷಗಳಿಗೊಮ್ಮೆ ಆನೆಗಣತಿ ನಡೆಯುತ್ತದೆ. ಜೂನ್ 24 ಮತ್ತು 25 ನಡೆದಂತಹ ಘಟನೆಗಳು. ಕಕ್ಷೆಗೆ ಸೇರಿದ ಕಾರ್ಟೋಸ್ಯಾಟ್ 2 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ದೂರ ಸಂವೇದಿ ಉಪಗ್ರಹವಾದಂತಹ ಕಾರ್ಟೋಸ್ಯಾಟ್ 2 ಅನ್ನು ಧ್ರುವೀಯ ಉಪಕರಣ ಉಡಾವಣಾ ವಾಹನ PSLV C-38 ಜೂನ್ 23 ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಇದು ಕಾರ್ಟೋಸ್ಯಾಟ್ 2. ಭಾರತದ ಪ್ರೆಗ್ನೆನ್ಸಿ ಕಾಯ್ದೆ. ಗರ್ಭಿಣಿಯರ ಆರೋಗ್ಯ ಪರಿಗಣಿಸಿ ಗರ್ಭಧಾರಣೆ 24 ವಾರಗಳ ನಂತರವೂ ಗರ್ಭಪಾತ ಮಾಡಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ಅನುಮೋದನೆ ನೀಡಿದೆ. ಇದನ್ನು ಭಾರತ ಪ್ರೆಗ್ನೆನ್ಸಿ ಕಾಯ್ದೆ 1971 ಪ್ರಕಾರ 20 ವಾರಗಳವರೆಗೆ ಮಾತ್ರ ಗರ್ಭಪಾತಕ್ಕೆ ಅವಕಾಶ ನೀಡಲಾಗಿದೆ. ಭಾರತದ ಪ್ರೆಗ್ನೆನ್ಸಿ ಕಾಯ್ದೆ 1971. ಕೆನಡಾ ಸುಪ್ರೀಂ ಕೋರ್ಟ್ಗೆ ಮೊದಲ ಸಿಖ್ ಮಹಿಳಾ ಜಡ್ಜ್. ಭಾರತೀಯ ಮೂಲದವರಾದಂತಹ ಕೌರ್ ಸೆರ್ಗಿಲ್ ಅವರು ಕೆನಡಾದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ